ಗೋಡಿ ಗ್ರಾಮ ಪಂಚಾಯತಿ ಸದಸ್ಯರಾದಂಥ ಶಕುಂತಲಾ ಕೆ ಅವ್ರ ಮನೆಯಲ್ಲಿದ್ದೀವಿ, ಅವ್ರ ಸಂದರ್ಶನ ಮಾಡ್ತಾನೆ. ಮೇಡಮ್ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ ಮೇಡಮ್. ತಮ್ಮ ಹೆಸರು ಶಕುಂತಲಾ. ಹಾಂ ಸರ್. ತಮ್ಮ ಹೆಸರು ಎಂ ರಾಜು. ಮೇಡಮ್ ತಾವು ಯಾವ ಗ್ರಾಮ ಪಂಚಾಯತಿಯಿಂದ ಗೆದ್ದಿರೋದು? ಹೆಬ್ಗೋಡಿ ಗ್ರಾಮ ಪಂಚಾಯತಿ. ಹೆಬ್ಗೋಡಿ ಗ್ರಾಮ ಪಂಚಾಯತಿಯಿಂದ ಇದೇ ಫಸ್ಟ್ ಟೈಮ್ ಮೇಡಮ್ ರಾಜಕೀಯಕ್ಕೆ ಬಂದಿದ್ದು? ನೀವು ಮೆಂಬರ್ ಆಗಿದ್ದು? ನಾವು ಫಸ್ಟ್ ಟೈಮು, ಇವರು ಲಾಸ್ಟ್ ಟೈಮ್ ನಮಗಿಂತ ಮುಂಚೆ ಆಗಿದ್ರು. ಮಾಜಿ ನಿಮ್ಮ ಯಜಮಾನವರು ಲಾಸ್ಟ್ ಟೈಮ್ ಮೆಂಬರ್ ಆಗಿದ್ರು. ಮೇಡಮ್ ತಮ್ಮ ವಿದ್ಯಾಭ್ಯಾಸ ಏನಾಗಿದೆ ಮೇಡಮ್? ಟೆಂತ್ ಅಲ್ಲಿ. ಮೇಡಮ್ ಇವತ್ತಿನ ರಾಜಕೀಯ ಪರಿಸ್ಥಿತಿ ಹೇಗೆ ಅನಿಸ್ತಾ ಇದೆ, ಏನು ಅನಿಸ್ತಾ ಇದೆ ನಿಮಗೆ ಇವತ್ತಿನ ಪರಿಸ್ಥಿತಿ ನೋಡಿದ್ರೆ? ಈಗಿನ ಪರಿಸ್ಥಿತಿ ಅಂದರೆ ಏನು ಅಷ್ಟೆಲ್ಲ ಇದೆ, ಹೇಳ್ತಾರೆ ಕೆಲಸಗಳು ಯಾವುದು ಮಾಡೋದೇ ಇಲ್ಲ, ಏನು ಮಾಡೋದೇ ಇಲ್ಲ, ಭರವಸೆ ಕೊಡ್ತಾರೆ, ಅದನ್ನ ಮಾಡೋದು ಸ್ವಲ್ಪ ಕಷ್ಟನೇ. ಕಷ್ಟನೇ ಆಗ್ತಾ ಇದೆ. ಮಹಿಳೆಯರಾಗಿ ರಾಜಕೀಯ ಹೇಗೆ ಅನಿಸ್ತಾ ಇದೆ ಮೇಡಮ್? ಮೊದಲು ಮುಂಚೆ ಗೃಹಿಣಿ ಆಗಿದ್ರೆ, ಇವತ್ತು ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದೀರಾ, ಹೇಗೆ ಅನಿಸ್ತಾ ಇದೆ? ಪರವಾಗಿಲ್ಲ, ಅಲ್ಲಿ ಏನಾದ್ರೂ ಪಂಚಾಯತಿಲಿ ನಮಗೆ ಬೆನಿಫಿಟ್ ಅದು ಇದು ಹೇಳ್ತಾರೆ ಲೇಡೀಸ್ಗೆ, ಅದನ್ನೆಲ್ಲ ಇಲ್ಲಿ ನಾವು ಮಾಡೋಕ್ಕೆ ಟ್ರೈ ಮಾಡ್ತೀವಿ. ವಿಧವಾ ವೇತನ ಕೊಡಿಸ್ತೀವಿ, ಮತ್ತೆ ರೇಷನ್ ಕಾರ್ಡ್ ಅದೆಲ್ಲ ಬಂದಾಗ ಹೇಳಿ ಜನಗಳಿಗೆ ಅದನ್ನ ಮಾಡಿಸ್ತೀವಿ. ಐಡೆಂಟಿ ಕಾರ್ಡ್ಸ್, ಮತ್ತೆ ಸ್ತ್ರೀಶಕ್ತಿ ಸಂಘಗಳನ್ನ ಎಲ್ಲ ಮಾಡ್ತೀವಿ. ಎರಡು ಸಂಘ ನಡೆಸ್ತಾ ಇದೀವಿ. ಬಡವ್ರಿಗೆಲ್ಲ ಹೆಲ್ಪ್ ಆಗುತ್ತೆ, ತುಂಬಾ ಹೆಲ್ಪ್ ಆಗುತ್ತೆ. ಆದ್ರಿಂದ ಜನಕ್ಕೆಲ್ಲ ಐಡೆಂಟಿ ಕಾರ್ಡ್ ಇಲ್ಲ ಅಂದ್ರೆ ಅವ್ರಿಗೆಲ್ಲ ಹೇಳಿ ಎಲ್ಲ ಸ್ವಲ್ಪ ಪ್ರಚಾರ ಮಾಡಿ ಮನೇಲಿ ಒಂದು 200 ಕಾರ್ಡ್ ಗಂಟೆ ಇದು ಮಾಡಿ ಕೊಟ್ಟಿದೀವಿ. ಇವರು ಪೈಪ್ ಲೈನ್ ಎಲ್ಲ ಮಾಡಿಸ್ತಾರೆ, ನೀರಿನ ವ್ಯವಸ್ಥೆ ಎಲ್ಲ ನಮ್ಮ ಪಂಚಾಯತಿಯಿಂದ ಬರುತ್ತಲ್ಲ, ಅದು ರಸ್ತೆ ನಾವು ಬಂದ್ಮೇಲೆ ಜಲ್ಲಿ ಬಚಾವಣೆ ಮಾಡಿಸಿ ಇದು ಮಾಡಿ ಆಮೇಲೆ ಮೊನ್ನೆ ಜಿಲ್ಲಾ ಪಂಚಾಯತಿಯಿಂದ ಸದಾ ಪ್ರಭಾಕರ್ ಇದ್ದಾರೆ, ಅವನು ಸ್ವಲ್ಪ ಇದ್ದು ಅವರೆಲ್ಲ ಸೇರಿ ಸ್ವಲ್ಪ ಇದು ಮಾಡ್ಕೊಂಡಿದ್ವಿ. ಇರೋಡ್ ರಸ್ತೆ ಇರಲಿಲ್ಲ, ಒಂದು ವರ್ಷ ಆಯ್ತು ಸರ್. ಒಂದು ವರ್ಷ ಆಯ್ತು. ಅವಾಗ ಇವ್ರಿಗೆ ಮೇಸ್ಟ್ ಇದ್ದಾರಲ್ಲ ಇವರು ನಾಗಸ್ವಾಮಿ ನಾರಾಯಣ ಸ್ವಾಮಿ ಅವರು, ಅವರಿದ್ದ ಅವಾಗ ಸ್ವಲ್ಪ ಇದು ಮಾಡಿ ಇದೆಲ್ಲ ಸ್ವಲ್ಪ ಮಾಡಿಕೊಟ್ರು. ಅವಾಗೆಲ್ಲ ಸೇರಿ ಜಿಲ್ಲಾ ಪಂಚಾಯತು ಪಂಚಾಯತ್ನೆಲ್ಲ ಸೇರಿ ಮಾಡ್ತಾರೆ. ಮೇಡಮ್ ಇದು ಕರ್ನಾಟಕದ ಎರಡನೇ ಅತಿ ದೊಡ್ಡ ಗ್ರಾಮ ಪಂಚಾಯತಿ ಇರ್ಬೋದು, ಅದು ಅದರಲ್ಲಿ ಅತಿ ಎಷ್ಟು 50% ಲೇಡೀಸೇ ಇದ್ದೀರಾ ಮೆಂಬರ್ಸ್ ಆಗಿ? ಇಲ್ಲ, ಜೆಂಟ್ಸ್ ಇದ್ದಾರೆ. ಅಲ್ಲ ಹೌದು, ಇದ್ದಾರೆ. 56 26 ಜನ ಲೇಡೀಸ್ ಇದ್ದೀರಾ? ನೀವು ಲೇಡೀಸ್ ಎಲ್ಲ ಮೀಟಿಂಗ್ ಸೇರಿದಾಗ ಯಾವ ರೀತಿ ಕಾರ್ಯಕರ್ತರು ಮಾಡ್ಬೇಕು ಅಂತ ಏನು ಆಲೋಚನೆ ಮಾಡ್ತೀರಾ ಮೀಟಿಂಗ್ ಅಲ್ಲಿ? ಅವರು ಹೇಳಿದಾಗ ಏನಾದ್ರೂ ನಮ್ಗೆ ಮಾಡ್ಕೊಟ್ಟಿಲ್ಲ ಅಂದ್ರೆ ಎದ್ ನಿಂತು ಕೇಳ್ತೀವಿ, ಈ ತರ ಮಾಡ್ಕೊಡಿ ಕೆಲಸ, ನಮ್ಮ ಊರಲ್ಲಿ ಈ ತರ ಪ್ರಾಬ್ಲಮ್ ಇದೆ ಅಂತ ಹೇಳ್ತೀವಿ. ನೀರಿಲ್ಲ ಅಂದ್ರೆ ನೀರಿನ ವ್ಯವಸ್ಥೆ ಮಾಡಿದ್ವಿ, ಚರಂಡಿ ಕ್ಲೀನ್ ಮಾಡಿ ಅಂತ ಹೇಳ್ತೀವಿ, ಎಲ್ಲ ಹೇಳ್ತೀವಿ. ಅವರು ಅವ್ರು ಎಲ್ಲ ಮಾಡ್ಕೊಡ್ತಾರೆ, ಪರವಾಗಿಲ್ಲ ಸ್ವಲ್ಪ. ಸರ್ ನೀವು 2005 ಮೆಂಬರ್ ಆಗಿದ್ರಿ, ಇವತ್ತು ನಿಮ್ಮ ಪತ್ನಿಯವರು ಮೆಂಬರ್ ಆಗಿದ್ದಾರೆ, ನಿಮ್ಮ ಊರಿಗೆ ಏನೇನು ಕೆಲಸಗಳು ಮತ್ತು ಏನು ಹೇಗೆ ಮಾಡಿದ್ದೀರಾ, ಹೇಗೆ ಅನಿಸ್ತಾ ಇದೆ ಸರ್ ನಿಮಗೆ? ಮುಂದೆ ಸ್ವಲ್ಪ ಫುಲ್ಲು ಪ್ರಾಬ್ಲಮ್ ಇತ್ತು ನಮ್ಮೂರಿಗೆ, ಒಂದು ಈ ದಾರಿಗೆ ಬರೋದು ಕೂಡ ಆತರಲ್ಲ, ಚರಂಡಿ ಕೆಸರೆಲ್ಲ ಬರ್ತಾ ಇತ್ತು. ಸ್ವಲ್ಪ ಅವ ನಾವು ಇದಾಗೆಲ್ಲ ಸ್ವಲ್ಪ ಎಲ್ಲ ಇದು ಮಾಡಿ ಈ ಜಲ್ಲಿ ಬಸಣ ಮಾಡಿ ಸ್ವಲ್ಪ ಚರಂಡಿ ಎಲ್ಲ ಇದು ಮಾಡಿ ಸ್ವಲ್ಪ ಹೊರಗಿಲ್ಲ ಈಗ, ಅವಾಗಿಂದ ಸ್ವಲ್ಪ ಈಗ ಬಂದ್ಮೇಲೆ ನೀರು ಕಡಿಮೆ ಇತ್ತು. ಮೊನ್ನೆ ಜಿಲ್ಲಾ ಪಂಚಾಯತ್ ಒಂದು ಬೋರ್ ಹಾಕೊಟ್ರು, ಅದ್ ಮುಂದೆ ಇಲ್ಲೊಂದು ಹಾಕ್ಸ್ತಿವಿ, ಒಂದು 3 ಹಾಕ್ಸ್ತಿವಿ, ಒಂದು ಫೈಲ್ ಆಯ್ತು, ಇನ್ನೊಂದು ನಡೀದ ಆಯ್ತು. ಮೊನ್ನೆ ನೀರೆಲ್ಲ ಈಗ ಪರವಾಗಿಲ್ಲ ಸ್ವಲ್ಪ, ಜಿಲ್ಲಾ ಪಂಚಾಯತ್ ಸ್ವಲ್ಪ ಇದು ಮಾಡಿದ್ದಾರೆ, ತಾಲೂಕು ಬಂದ್ರೆ ಅವ್ರು ಬಂದು ಪರವಾಗಿಲ್ಲ. ಮೇಡಮ್ ನಿಮ್ಮ ಅಧ್ಯಕ್ಷರು ಹೇಗೆ ರೀತಿ ಸಹಕಾರ ನೀಡ್ತಾರೆ? ಪರವಾಗಿಲ್ಲ, ಮುಂಚೆ ಇದ್ದವರು ಅಷ್ಟೇನೆ, ಈಗಲೂ ಅಷ್ಟೇ, ಲೇಡೀಸ್ ಇದ್ರು ಮುಂಚೆ, ಎರಡು ಸಾರಿನೂ ಲೇಡೀಸ್ ಇದ್ರು, ಈಗ ಜೆಂಟ್ಸ್ ಬಂದಿದ್ದಾರೆ, ಪರವಾಗಿಲ್ಲ ಸಹಕಾರ ಕೊಡ್ತಾರೆ. ಇದು ಮಾಡ್ಕೊಡ್ತಾರೆ, ನೀವು ಹೇಳಿದ್ದೆಲ್ಲ ಸ್ವಲ್ಪ ಪರವಾಗಿಲ್ಲ, ಮಾಡ್ಕೊಡ್ತಾರೆ, ಎಲ್ಲರೂ ಮಾಡ್ಕೊಡ್ತಾರೆ. ಮೇಡಮ್ ಇವತ್ತು ನಿಮ್ಗೆ ರಾಜಕೀಯ ಮಾಡಲಿಕ್ಕೆ ನಿಮ್ಮ ಅನುಭವದ ಪ್ರಕಾರ ಎಷ್ಟು ಎಜುಕೇಷನ್ ಬೇಕು ಮೇಡಮ್? ಅಂದ್ರೆ ಇವತ್ತೆಲ್ಲ ಬೆಟ್ ಹಾಕರು ಮತ್ತೆ ಓದಿಲ್ದರೆಲ್ಲ ರಾಜಕೀಯಕ್ಕೆ ಬರ್ತಾ ಇದಾರೆ. ಓದಿದ್ರೆ ಒಳ್ಳೇದು, ಓದಿ ಎಜುಕೇಶನ್ ಇದ್ರೇನೆ ಚಂದ. ಏನು ಗೊತ್ತಿಲ್ಲ ಅಂದ್ರೆ ಅದು ಇದು ಬೇರೆ ಗೊತ್ತಾಗಲ್ಲ, ಏನೇನ್ ಹೇಳಿದ್ರು ಇದಾಗಲ್ಲ, ಅವ್ರು ಏನ್ ಅಲ್ಲಿ ಮಾಡ್ತಾ ಇದಾರೆ ಅನ್ನೋದ್ರು ಓದಕ್ ಬರ್ಲಿಲ್ಲ ಅಂದ್ರೆ ಏನ್ ಗೊತ್ತಾಗುತ್ತೆ, ಇಲ್ಲಿ ಸೈನ್ ಹಾಕು ಅಲ್ಲಿ ಸೈನ್ ಹಾಕು ಅಂದ್ರೆ ಹಾಕ್ಬಿಟ್ಟು ಬರ್ಬೇಕಷ್ಟೇ, ಹಾಕ್ಬಿಟ್ಟು ಬರ್ಬೇಕು ಅಷ್ಟೇ, ಓದಿರ್ಬೇಕು. ನಿಮ್ಗೆ ನಿಮ್ಮ ಪತಿಯವರು ಹೇಗೆ ಸಹಕಾರ ನೀಡ್ತಾ ಇದಾರೆ ಕೆಲಸ ಕಾರ್ಯಗಳಲ್ಲಿ? ಎಲ್ಲದಕ್ಕೂ ಸಹಕಾರ ಕೊಡ್ತಾರೆ, ಅವರೇ ನನ್ ಬೇಡ ಅಂದ್ರೆ ಅವ್ರೇ ನಿಂತ್ಕೊಂಡು ಪರ ಇದಾಗು ಮೆಂಬರ್ ಹಾಕಿದ್ರೆ ಏನು ತೊಂದರೆ ಇಲ್ಲ ಬಂತು ಅಂತೇಳಿ, ಇಷ್ಟು ಜನ ಸ್ವಲ್ಪ ಇದಾಗಲಿ ಅನುಕೂಲ ಇದೆಲ್ಲ ಅಂತ ನಮ್ ಕಡೆ ಸ್ವಲ್ಪ ಎಲ್ಲ ಇದು ಮಾಡ್ತಾರೆ, ನಿಂತ್ಕೊಳ್ಳಿ ನೀವೇ ಅಂತ ಎಲ್ಲ ಫೋರ್ಸ್ ಮಾಡಿದ್ರು ಜನಗಳು, ಎಲ್ಲ ನಿಂತ್ಕೊಳ್ಳಿ. ನಾವು ಅಷ್ಟೇ ನಮ್ ಕೈನಿಂದ ಸುಮಾರು ಬಂದ್ರೆ ನಮ್ಮ ಕೈಯಿಂದ ಹಾಕಿ ಏನೋ ಪೈಪ್ ಲೈನ್ ಅಲ್ಲ ಇದೆ ಮಾಡಿ ಸ್ವಲ್ಪ ನಾವು ಕೈಯಿಂದ ಸ್ವಲ್ಪ ಹಾಕಿ ಎಲ್ಲ ಅಮೌಂಟ್ ಹಾಕಿ ಕೆಲಸಗಳು ಮಾಡಿಸ್ತೀವಿ. ನಮಗೂ ಸ್ವಲ್ಪ ಓಡಕ್ಕೆಲ್ಲ ಚೆನ್ನಾಗಿ ದಾರ ಆಗಿ ನಮ್ಮ ಓಡಕ್ಕೆ ಸ್ವಲ್ಪ ಚೆನ್ನಾಗಿ ದಾರ ಊರಿನ ಇಂಪ್ರೂವ್ಮೆಂಟ್ ಆಗಲಿ ಅಂತ ಹೇಳಿ. ಹೌದು ಅಷ್ಟೇ, ಇಂಪ್ರೂವ್ಮೆಂಟ್ ಆಗಲಿ ಅಂತ ಎಲ್ಲ ಮಾಡಿಸ್ತೀವಿ. ಸರ್ ಮೇಡಮ್ ಇನ್ನು ಉಳಿದಿರಂತ 2 ವರ್ಷ ಅವಧಿಯಲ್ಲಿ ಇಂಥ ಕೆಲಸ ಮಾಡಿ ಮುಗಿಸ್ಬೇಕು ಅಂತ ಏನಾದರೂ ಪ್ಲಾನ್ ಹಾಕೊಂಡಿದ್ದೀರಾ? ಇನ್ನಿಷ್ಟು ಆ ಕಡೆ ಗಲ್ಲಿ ರೋಡ್ ಕಡೆಲ್ಲ ಜಲ್ಲಿ ಬಚ್ಚ ಮಾಡ್ಬೇಕು, ಈಗ ಕೆಸರು ಜಾಸ್ತಿ ಇದ್ದಾವೆ, ಹೇಳಿದೆ ಮಾಡ್ತೀವಿ ಮಾಡಿದೆ ಅಂತ ಸರ್ ನೋಡೋಣ ಏನು ಮಾಡ್ತಾರ. ನಿಮ್ಮೂರಿನ ರಸ್ತೆ ಅಭಿವೃದ್ಧಿ ಮಾಡೋದು ಇಲ್ಲಿ ಗಂಟೆ ಮಾಡಿದ್ ಸ್ವಲ್ಪ ಮುಂದೆ ಕಡೆ ಇದೆ, ಅಕ್ಕಡೆ ಓಡಾಗತ್ತಲ್ಲ ಹೇಳಿ ತೇಜಿ ಬರ ಮಾಡಿಸ್ಕೊಂಡು ನೆಕ್ಸ್ಟ್ ಯಾವ್ದನ್ನ ಒಂದಿನ ಮಾಡ ಅಂತ ಸ್ವಲ್ಪ ಸ್ವಲ್ಪ ಇದಾಗುತ್ತೆ. ಒಂದು ಸಲ ಅವ್ರು ಮಾಡೋಕ್ಕಾಗಿದ್ದಾಗಲ್ಲ,
ಒಂದ್ಸಲ ಮಾಡಿದ್ರೆ ಸ್ಟೆಪ್ ಇನ್ನೊಂದ್ಸಲ ಮಾಡ್ಬೋದು. ಇನ್ನೊಂದ್ ಸ್ವಲ್ಪ ಜನ ಇದಾರೆ ವಿಧವಾ ವೇತನ, ತುಂಬಾ ಜನ ಇದಾರೆ ಓಲ್ಡ್ ಪೆನ್ಷನ್ ಗಳವರೆಲ್ಲ. ಈ ಸರ್ಕಾರ ಅಲ್ಲಿ ಹೋಗ್ರಿ ಇಲ್ಲಿ ಹೋಗ್ರಿ ನೆಮ್ಮದಿ ಕೇಂದ್ರ ಹೋಗಿ ತಿರ್ಗಿಸ್ತಾರೆ, ಏನು ಮಾಡ್ಕೊಡೋದಿಲ್ಲ. ಅದೆಲ್ಲ ಈ ಪಂಚಾಯತಿ ಮಟ್ಟ ತಂದು ಇಲ್ಲೇ ಮಾಡಂಗಿದ್ರೆ ಇನ್ನೂ ಅವ್ರಿಗೆಲ್ಲ ಸ್ವಲ್ಪ ಇದಾಗುತ್ತೆ, ತುಂಬಾ ಅನುಕೂಲ. ವಯಸ್ಸಾದವ್ರಿಗೆ ಎಲ್ಲ ಅಲ್ಲಿ ತಿರ್ಗಿಸಕಾಗಲ್ಲ. ಇಲ್ಲೇ ಪಂಚಾಯತಿ ಇದ್ರಲ್ಲಿ ಮಾಡಂಗಿದ್ರೆ ಇಲ್ಲಿಗೆ ಅಧಿಕಾರಿಗಳು ಬಂದಿಲ್ಲ, ಅವರೇ ಬಂದು ಊರೊಳಗೆ ಇಷ್ಟು ಜನ ಇದ್ದಾರೆ ಅಂತ ಲಿಸ್ಟ್ ತಗೊಂಡು ಅವರೇ ಮಾಡ್ಕೊಟ್ರೆ ಇನ್ನೂ ಅನುಕೂಲ ಆಗುತ್ತೆ ಜನಗಳಿಗೆ. ಅದು ರಸ್ತೆ ಮೇನ್, ಅದೇ ಅವ್ರು ಬೇಕಾಗಿರೋದು. ಏನಾಗ್ಲಿ ನಮ್ ಸ್ವಂತ ಯಾವ್ದಾಗ್ಲಿ ವ್ಯವಸ್ಥೆ ಮಾಡ್ತಿಲ್ಲ, ಹಂಗೆ ಟ್ಯಾಂಕರ್ ಏನಾದ್ರು ತರ್ಸ್ಕೊಂಡ್ಬಂದು ವ್ಯವಸ್ಥೆ ಮಾಡ್ಸ್ಕೊಂಡು ಇದು ಮಾಡ್ತೀವಿ ಸರ್. ಇವತ್ತು 2005 ನಿಮ್ಮನ್ನ 2010 ನಿಮ್ಮನ್ನ ಗೆಲ್ಸ್ಕೊಟ್ಟ ಮತ ಬಂದವ ವೀರಸಂದ್ರ ಮತ ಬಂದವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್ ನೀವು? ಎಲ್ಲ ಸಾರ ಕೊಟ್ಟು ಒಳ್ಳೆ, ನಾವು ಅಷ್ಟೇ ಅವ್ರಿಗೆ ಇದು ಮಾಡಿದ್ವಿ, ಅವ್ರು ನಮ್ ಅಷ್ಟೇ ಇದು ಮಾಡಿ ಮಾಡಿ ಅವ್ರಿಗೇನ್ ಕೃತಜ್ಞತೆ ಏನ್ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀವಿ ಮೇಡಮ್. ತಮ್ಮ ಅಮೂಲ್ಯ ಲಕ್ಷಣ ನಮ್ಮ ಜೊತೆ ಕಳೆದ್ರೆ ತುಂಬಾ ಧನ್ಯವಾದ. ನಮಸ್ಕಾರ.